ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರುವಾಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನೇ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರುವಾಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನೂ ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕೆ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ, ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ, ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನು ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ, ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ, ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ, ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ, ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನೇ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ, ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ, ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ, ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ, ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ, ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ, ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರುವಾಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರುವಾಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ, ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ, ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ, ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ, ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ, ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ, ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನೇ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ, ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ, ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ, ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ, ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ, ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ, ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ, ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ, ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ, ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ, ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ, ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ, ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ, ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ, ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ, ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ, ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ, ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ, ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗಿಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತು ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ. ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತಾ ಬಿಟ್ಟಿರ್ತಾಳೆ ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ.
ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕೆ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೇಬಿ. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ 2023 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ವೈಷ್ಣವಿ, ಆನಂದ್ ಹಾಗೂ ವಿರಾಜ್ ಅಂತ. ಎಡಗಡೆ ಇರುವ ವ್ಯಕ್ತಿ ಆನಂದ್ ಹಾಗೂ ಬಲಗಡೆ ಇರುವ ವ್ಯಕ್ತಿ ವಿರಾಜ್. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಹೈದರಾಬಾದ್ನಲ್ಲಿ ಚಿಕ್ಕವರಿದ್ದಾಗಿಂದ ಆನಂದ್ ಹಾಗೂ ವೈಷ್ಣವಿ ಪಕ್ಕಪಕ್ಕದ ಮನೆಯವರಾಗಿರ್ತಾರೆ. ಆವಾಗಿಂದಲೇ ಇಬ್ಬರ ನಡುವೆ ಲವ್ ಶುರು ಆಗಿರುತ್ತೆ, ಹಾಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ವೈಷ್ಣವಿ ಚೆನ್ನಾಗಿ ಓದ್ತಾಳೆ, ಹಾಗೂ ಮುಂದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಸೇರ್ಕೋತಾಳೆ. ಆದರೆ ಆನಂದ್ಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇದೇ ಕಾರಣಕ್ಕೆ ತನ್ನ ಜೀವನಕ್ಕಾಗಿ ಅವನು ಆಟೋವನ್ನು ಓಡಿಸ್ಕೊಂಡಿರ್ತಾನೆ. ವೈಷ್ಣವಿಗೆ ಮೊಬೈಲ್ ಕೊಡಿಸ್ಬೇಕು ಅಂತ ಆನಂದ್ ತನ್ನ ಆಟೋವನ್ನು ಕೂಡ ಮಾರ್ಕೊಂಡಿರ್ತಾನೆ. ಆದರೆ ವೈಷ್ಣವಿ ತನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ನಂತರ ಅವಳಿಗೆ ಇನ್ನೂ ಶ್ರೀಮಂತ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ತಾರೆ, ಹಾಗೂ ಆನಂದ್ನ ಮರಿತಾ ಹೋಗ್ತಾಳೆ. ವಿರಾಜ್ ಎನ್ನುವಂತಹ ಒಬ್ಬ ಶ್ರೀಮಂತ ಹುಡುಗ ವೈಷ್ಣವಿಗೆ ಪರಿಚಯ ಆಗ್ತಾನೆ. ಆಗ ಅವಳು ಆನಂದ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿರ್ತಾಳೆ, ಹಾಗೂ ವಿರಾಜ್ ಜೊತೆ ಕಿಸ್ಸಿಂಗ್ ಕೂಡ ಮಾಡ್ತಾಳೆ, ಹಾಗೂ ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿರ್ತಾಳೆ. ಈ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿಬಿಡುತ್ತೆ, ಹಾಗೂ ಆನಂದ್ಗೂ ಕೂಡ ತಲುಪಿಬಿಡುತ್ತೆ. ಇದರಿಂದ ಆ ಮೂವರ ನಡುವೆ ದೊಡ್ಡ ಜಗಳನ ಶುರು ಆಗ್ಬಿಡುತ್ತೆ. ಆನಂದ್ ಇವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ, ಆದರೆ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ. ಅವಳನ್ನು ಸಾಯಿಸೋಕ್ಕೂ ಕೂಡ ಆನಂದ್ಗೆ ಮನಸ್ಸು ಬರಲ್ಲ. ಇದಾದ ನಂತರ ವೈಷ್ಣವಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಹಾಗೂ ಅವಳು ತನ್ನನ್ನೇ ತಾನು ಸಾಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಆದರೆ ಅದು ಆಗೋದಿಲ್ಲ. ಮತ್ತೆ ಆನಂದ್ ಹಾಗೂ ವಿರಾಜ್ನ ಕೂಡ ಪೊಲೀಸರು ಜಗಳದ ಕಾರಣದಿಂದ ಅರೆಸ್ಟ್ ಮಾಡಿರ್ತಾರೆ, ಹಾಗೂ ಮತ್ತೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ಆನಂದ್ನ ಅಮ್ಮ ತೀರಿಕೊಳ್ಳುತ್ತಾರೆ. ಆನಂದ್ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ವೈಷ್ಣವಿ ಮತ್ತೆ ವಾಪಸ್ ಬರ್ತಾಳೆ, ಹಾಗೂ ಆನಂದ್ಗೆ ಕ್ಷಮೆ ಕೇಳ್ತಾಳೆ. ಆದರೆ ಆನಂದ್ ಅವಳಿಂದ ಏನು ಕೇಳೋಕ್ಕೂ ಕೂಡ ರೆಡಿ ಇರಲ್ಲ. ಎಲ್ಲ ನೋಡಿದ ಮೇಲೆ ಆನಂದ್ಗೆ ಅವಳ ಮೇಲಿರುವ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ. ಸಿನಿಮಾದ ಕೊನೆ ಭಾಗದಲ್ಲಿ ವೈಷ್ಣವಿ ಇನ್ನು ಯಾವುದೋ ಒಂದು ಹುಡುಗನನ್ನು ಮದುವೆ ಆಗ್ತಾಳೆ, ಆದರೆ ಆನಂದ್ ಅವಳನ್ನೇ ಇಷ್ಟಪಡ್ತಾ ಇರ್ತಾನೆ ಮನಸ್ಸಿನಿಂದ. ಅವಳನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಅವನು ರೆಡಿ ಇರಲ್ಲ. ಅದೆಲ್ಲದನ್ನು ನೋಡಿದ ನಂತರ ಆನಂದ್ ತನಗೆ ತಾನೇ ಕೊರಗುತ್ತಾ ಇದ್ಬಿಡ್ತಾನೆ. ಆದರೆ ವೈಷ್ಣವಿ ಇನ್ನೊಬ್ಬನನ್ನು ಮದುವೆ ಆಗಿ ಹೋಗ್ಬಿಡ್ತಾಳೆ. ಈ ಲವ್ ಸ್ಟೋರಿ ಎಲ್ಲರ ಕಣ್ಣಲ್ಲಿ ನೀರು ತೊರೆಸೋದು ಗ್ಯಾರಂಟಿ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.